ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎ ಒಂದು ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಜೊತೆಗೆ ಪ್ರೀವಿಯಸ್ ಇಯರ್ ನಡೆದಂಥ ಒಂದು ಎಸ್ ಡಿ ಎಕ್ಸಾಮಿನ ಒಂದು ಕಟ್ ಆಫ್ ಎಷ್ಟು ಮಾರ್ಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸೊ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇದಾಗಿ ನೋಡ್ಬೋದು ಎಸ್ ಡಿ ಎ ಕಟ್ ಆಫ್ ಮಾರ್ಕ್ಸ್ ತಿಳ್ಕೊಳ್ಳೋಕೆ ಅಂತ ಮೊದಲು ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ಮತ್ತು ಕಾಂಪಿಟೇಷನ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ಮೊದಲೇದಾಗಿ ನೋಡ್ಕೋಬೋದು ಸುಮಾರು ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಹುದ್ದೆಗಳಿಗೆ ಏನು ಎಸ್ ಡಿ ಎ ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿದ್ದರು ಸೊ ಇದರಲ್ಲಿ ಬಂದ್ಬಿಟ್ಟು ಮೂರು ಲಕ್ಷದ ಹತ್ತು ಸಾವಿರ ಅಭ್ಯರ್ಥಿಗಳು ಏನು ಮಾಡಿದಾರೆ ಅಂತಂದರೆ ಅಪ್ಲಿಕೇಶನ್ ಹಾಕಿದ್ದರು ಸೊ ಇದರಲ್ಲಿ ಪರೀಕ್ಷೆ ಬರೆದವರು ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಜನ ಆ ಒಂದು ಎಕ್ಸಾಮು ಕಟೆಂಡ್ ಮಾಡಿದ್ದಾರೆ ಸೊ ಅದಾದ ಬಳಿಕ ಒಂದು ಲಕ್ಷದ ಐವತ್ತು ಸಾವಿರ ಅಭ್ಯರ್ಥಿಗಳು ಏನಾಗಿತ್ತು ಅಂದ್ರೆ ಗೈರು ಹಾಜರಾಗಿದ್ದಾರೆ ಅಂತ ಹೇಳ್ಕೋಬೋದು ಸೊ ಇಲ್ಲಿ ಕಾಂಪಿಟೇಷನ್ ಲೆವೆಲ್ ನೋಡಬೇಕಾದ್ರೆ ಒಂದು ಪೋಸ್ಟಿಗೆ ಒಂದು ನೂರ ಇಪ್ಪತ್ತು ಜನ ಅಭ್ಯರ್ಥಿಗಳು ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಇದೆ ನೋಡ್ಕೋಬಹುದು ಸೊ ಅದಾದ ಬಳಿಕ ನೋಡ್ಕೋಬೋದು ಕೆಲವೊಂದಿಷ್ಟು ಯೂಟ್ಯೂಬರ್ ಅಂದರೆ ಸಾಧನಾ ಅಕಾಡೆಮಿ ಶಿಕಾರಿಪುರ ಆಗಿರ್ಬೋದು ಐಡಿಯಾಸ್ ಫಾರಮ್ ಆಗಿರ್ಬೋದು ಕೆಲವೊಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡುತ್ತೆ ಅಂದರೆ ಒಂದು ಸರ್ವೆ ಮಾಡಿದೆ ಎಸ್ ಡಿ ಎ ಕಟ್ ಆಫ್ ಮಾರ್ಸು ಅಂದರೆ ಎಸ್ ಡಿ ಎಷ್ಟು ಸ್ಕೋರ್ ಆಗಿದೆ ಅಂತ ಹೇಳಿ ಸೊ ಒಂದು ವ್ಯೂ ಪಾಯಿಂಟ್ ಕೂಡ ನೋಡ್ಕೊಂಡು ಇಲ್ಲಿ ನೋಡ್ಕೋಬೋದು ಇದು ಬಂದುಬಿಟ್ಟು ಸಾಧನಾ ಅವ್ರದ್ದು ಸೊ ನೋಡ್ಕೋಬೋದು ಎಷ್ಟು ಜನ ಟ್ವೀಟ್ ಮಾಡಿದ್ದಾರೆ ಅಂತಂದರೆ ಮೂವತ್ತೆರಡು ಸಾವಿರ ಜನ ವೋಟಿಂಗ್ ಮಾಡಿದ್ದಾರೆ ಸೊ ಅದರಲ್ಲಿ ನೋ ನೋಡ್ಕೋಬೋದು ನೂರ ಅರವತ್ತಕ್ಕಿಂತ ಅಧಿಕ ಅಂಕಗಳು ಪಡೆದವರ ಒಂದು ಪರ್ಸೆಂಟೇಜ್ ಬಂದುಬಿಟ್ಟು ಮೂವತ್ತಾರು ಪರ್ಸೆಂಟೇಜ್ ಅಂತ ಒಂದು ವೋಟಿಂಗ್ ಮಾಡಿದ್ದಾರೆ ಸೊ ಅದಾದ ಬಳಿಕ ನೂರ ಐವತ್ತಕ್ಕಿಂತ ಅಧಿಕ ಅಂಕಗಳು ಅಂತ ಹೇಳಿ ಹದಿನೇಳು ಪರ್ಸೆಂಟ್ ಜನ ವೋಟಿಂಗ್ ಮಾಡಿದ್ದಾರೆ ಸೊ ಅದಾದ ಬಳಿಕ ನೋಡ್ಕೋಬೋದು ಇಲ್ಲಿ ನೂರ ನಲವತ್ತಕ್ಕಿಂತ ಅಧಿಕ ಅಂಕಗಳು ಹೇಳಿ ಹದಿನೇಳು ಪರ್ಸೆಂಟ್ ಜನ ವೋಟಿಂಗ್ ಮಾಡಿದ್ದಾರೆ ಸೊ ಅದಾದ ಬಳಿಕ ನೂರ ಮೂವತ್ತಕ್ಕಿಂತ ಹೆಚ್ಚಿನ ಅಂಕಗಳು ಪಡೆದವರು ಬಂದುಬಿಟ್ಟು ಹನ್ನೊಂದು ಪರ್ಸೆಂಟೇಜ್ ಅಂತ ವೋಟಿಂಗ್ ಮಾಡಿದ್ದಾರೆ ಸೊ ಅದಾದ ಬಳಿಕ ನೂರ ಮೂವತ್ತಕ್ಕಿಂತ ಕಡಿಮೆ ಮಾರ್ಕ್ಸ್ ಹೊಂದಿದ್ದರು ಅಂತೇಳಿ ಹತ್ತೊಂಬತ್ತು ಪರ್ಸೆಂಟ್ ಜನ ಓಟಿಂಗ್ ಮಾಡಿದ್ದಾರೆ ನೋಡ್ಕೋಬೋದು ನಾವಿಲ್ಲಿ ಸೊ ನೋಡ್ಕೋಬೋದು ಇದು ಬಂದ್ಬಿಟ್ಟು ಪ್ರಿವಿಯಸ್ ಇಯರ್ ಕಟ್ ಅಂತ ಹೇಳಿ ಸೊ ನೋಡ್ಕೋಬೋದು ಕಟ್ ಆಫ್ ಮಾರ್ಕ್ಸ್ ಫಾರ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಎಸ್ ಡಿ ಎ ಟು ತೌಸಂಡ್ ಸೆವೆಂಟೀನ್ ಅಂತ ಹೇಳಿ ಎರಡು ಸಾವಿರದ ಹದಿನೇಳರ ಒಂದು ಎಸ್ ಡಿ ಎ ಕಟ್ ಆಫ್ ಲಿಸ್ಟು ಇದು ಅಫಿಷಿಯಲ್ಲು ನೋಡ್ಕೋಬೋದು ಸೊ ನೀವು ಜನ್ರಲ್ ಮೆರಿಟ್ ಆಗಿದರೆ ನೂರ ಅರವತ್ತ್ಮೂರು ಮಾಡಿದವರಿಗೆ ಒಂದು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಹೇಳ್ಕೊಬೋದು ಸೊ ಇನ್ನು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಮಾರ್ಕ್ಸ್ ಇದೆ ಅದಾದ ಬಳಿಕ ಟೂ ಎ ವುಮೆನ್ ಬಂದುಬಿಟ್ಟು ಒನ್ ಫೋರ್ಟಿ ಏಯ್ಟ್ ಇದೆ ಸೊ ಅದಾದ ಬಗ್ಗೆ ಟು ಎಗೆ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಒನ್ಗೆ ನಿಂತಿದೆ ನೋಡ್ಕೋಬೋದು ನೀವು ಇಲ್ಲಿ ಒಂದೊಂದು ಕೆಟಗರಿಯಾಗಿ ಸೀರೆಲ್ಲ ನೋಡ್ಕೊತ ಬನ್ನಿ ಸೊ ಅದರ ಬೇಕಾ ಟು ಬಿಗೆ ಬಂದುಬಿಟ್ಟು ಒನ್ ಫಿಫ್ಟಿ ಏಯ್ಟ್ಗೆ ನಿಂತಿದೆ ಇನ್ನು ಥರ್ಡೇ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಸೊ ಅದರ ಬೇಕಾ ಥರ್ಡ್ ಬಿಗೆ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಏಯ್ಟಿ ಒನ್ ಸಿಕ್ಸ್ಟಿ ಟೂ ಇದೆ ನೋಡ್ಕೋಬೋದು ನೀವು ಇಲ್ಲಿ ಸೊ ಅದಾದ ಬಳಿಕ ಎಸ್ ಸಿ ಎಸ್ ಟಿಗೆ ನೋಡ್ಕೋಬೋದು ಎಸ್ ಸಿಗೆ ಬಂದುಬಿಟ್ಟು ಒಂದು ನೂರ ಐವತ್ತೇಳು ಮಾರ್ಕ್ಸಿಗೆ ನಿಂತಿದೆ ಸೊ ಎಸ್ ಟಿಗೆ ಬಂದುಬಿಟ್ಟು ಒಂದು ನೂರ ಅರವತ್ತು ಇದೆ ಸೊ ಇದರಲ್ಲಿ ಕೂಡ ಕನ್ನಡ ಮಾಧ್ಯಮ ರೂರಲ್ಲು ಮತ್ತು ವುಮೆನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದಕ್ಕೆ ಕಟ್ ಆಫ್ ಕಡಿಮೆ ನಿಂತಿರ್ತದೆ ಅದಕ್ಕೆ ಮೈನಸ್ ಟು ಅಂತ ಕೂಡ ಮಾಡ್ಕೋಬೋದು ನೀವು ಇಲ್ಲಿ ಸೊ ಇನ್ನು ಈ ವರ್ಷದ ಅಂದರೆ ಎಸ್ ಡಿ ಎರಡು ಸಾವಿರದ ಹನ್ನೊಂದರ ಒಂದು ಕಟ್ ಆಫ್ ನೋಡ್ಕೊಳ್ಳೋದಾದರೆ ಇದು ಒಂದು ಅಂದಾಜು ಇರ್ತದೆ ಇದು ಏನು ಕೆ ಪಿ ಎಸ್ ಸಿರೋ ಏನು ಹೊಡಿಸ್ತಾರೆ ಅದೇ ಫೈನಲ್ ಆಗಿರ್ತದೆ ಸೊ ಇದು ಬಂದ್ಬಿಟ್ಟು ನಿಯರರ್ ಇರ್ತದೆ ನೋಡ್ಕೋಬೋದು ನಾವಿಲ್ಲಿ ಜಿ ಎಮ್ಗೆ ಬಂದುಬಿಟ್ಟು ಒನ್ನೂರ ಅರವತ್ತೈದರಿಂದ ಒಂದು ಎಪ್ಪತ್ತು ತೆಗೆದರೆ ನೀವು ಒಂದು ಸೇಫ್ ಸ್ಕೋರ್ ಅಂತ ಹೇಳ್ಕೊಬೋದು ನಾವಿಲ್ಲಿ ಸೊ ಅದರ ಬೇಕಾ ಥರ್ಡ್ ಎ ಮತ್ತು ಥರ್ಡ್ ಬಿಗೆ ಬಂದುಬಿಟ್ಟು ಒಂದು ನೂರ ಅರವತ್ತೈದರಿಂದ ಒಂದು ನೂರ ಅರವತ್ತು ಅಂತ ಹೇಳ್ಕೊಬೋದು ಸೊ ಅದರ ಬೇಕಾ ಟು ಎ ಮತ್ತು ಟೂ ಬಿಗೆ ಬಂದ್ಬಿಟ್ಟು ಒಂದು ನೂರ ಅರವತ್ತರಿಂದ ಒಂದು ನೂರ ಐವತ್ತೈದರ ಒಳಗಡೆ ತೆಗಿಬೇಕು ಸೊ ಅದಾದ ಬೇಕಾ ನೋಡ್ಕೋಬೋದು ಸೊ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನೂರ ಐವತ್ತೈದರಿಂದ ನೂರ ಅರವತ್ತರೇ ತೆಗಿಬೇಕಾಗ್ತದೆ ಸೊ ಇನ್ನು ಎಸ್ ಸಿ ಎಸ್ ಟಿ ಬಂದ್ಬಿಟ್ಟು ಒನ್ನೂರ ಐವತ್ತೈದರಿಂದ ಒಂದು ನೂರ ಐವತ್ತೆರಡರ ಒಳಗಡೆ ತೆಗೆದ್ರೆ ನೀವು ಒಂದು ಸೇಫ್ ಸ್ಕೋರ್ ಅಂತ ಹೇಳ್ಕೊಬೋದು ಸೊ ಅದಾದ ಬಳಿಕ ಇನ್ನು ರೂರಲ್ಲು ಕನ್ನಡ ಮಾಧ್ಯಮ ವುಮೆನ್ನು ಈ ರೀತಿಯಾದ ಒಂದು ಕೆಟಗರಿ ಬಂದರೆ ಸೊ ಇಲ್ಲಿ ನೀವು ಎಲ್ಲದಕ್ಕೊಂದು ಮೈನಸ್ ತ್ರೀ ಅಂತ ಆ್ಯಡ್ ಮಾಡ್ಕೋರಿ ಸೊ ಅವಾಗ ನಿಮಗೆ ಒಂದು ಅಂದಾಜು ಸಿಗ್ತದೆ ಸೊ ಅಲ್ಲಿ ಹೇಳ್ಕೊಬೋದು ತ್ರೀ ಎ ಥರ್ಡ್ ಬಿ ಇಲ್ಲಿ ಉಮೆನಿಗೆ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಟು ಅಥವಾ ಒನ್ ಸಿಕ್ಸ್ಟಿ ಬಂದರೆ ನೀವು ಒಂದು ಸೇಫ್ ಸ್ಕೋರ್ ಅಂತ ತಿಳ್ಕೊಬೋದು ನಾವು ಇಲ್ಲಿ